ದೋಸ್ತ ನಮ್ಮ ಹೊರಗೆ ಏನೈತೆ ಅದರಲ್ಲಿಂದ ನಾವು ಎತ್ತರ ಸ್ಥಾನಕ್ಕೆ ಹೋಗಂಗಿಲ್ಲ, ನಮ್ಮ ಒಳಗೆ ಏನೈತೆ ಅದರಲ್ಲಿಂದ ನಾವು ಎತ್ತರ ಸ್ಥಾನಕ್ಕೆ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಾವು ಹೊರಗೆ ಎಷ್ಟು ಚಂದ ಕಾಣ್ತೀವಿ, ನಾವು ಎಂತ ಬಟ್ಟೆ ಹಾಕ್ತೀವಿ, ನಮ್ಮ ಮಕ್ಕ ಹಂಗೈತಿ, ಪೌಡರ್ ಹಚ್ಕೊಂತೀವಿ, ಇದರಲ್ಲಿಂದ ನಾವು ಎತ್ತರ ಸ್ಥಾನಕ್ಕೆ ಹೋಗಂಗಿಲ್ಲ. ಸೊ ನಿಮ್ಮ ಜೀವನದೊಳಗೆ ನೀವು ಎತ್ತರ ಸ್ಥಾನಕ್ಕೆ ಇರ್ತಕ್ಕಂಥದ್ದು ನಿಮ್ಗೆ ವರ್ಷ ಪೂರ್ತಿ ಹೇಳ್ಕೊಂತ ಬಂದೇನೆ, ಮತ್ತೆ 51 ಸಾರಿ ಕಡೆ ಹೇಳ್ತೀನಿ. ನಿಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಳ್ಳೆತನ, ಇವೆರಡೇ ಮಾತ್ರ ನಿಮ್ಮ ಎತ್ತರ ಸ್ಥಾನಕ್ಕೆ ತಗೊಂಡು ಹೋಗ್ತಾವೆ, ಅದನ್ನ ನೆನ್ಪಿಟ್ಕೋರಿ. ಸೊ ಇದು ನನ್ನ ಪ್ರಥಮ ಬ್ಯಾಚ್ SSLCಯಲ್ಲಿ ನನ್ನ ಜ್ಞಾನಸಿಂಚನ ಕೋಚಿಂಗ್ ಕ್ಲಾಸ್ ಮಾಡಿದ್ಮೇಲೆ 10ನೇ ವರ್ಷದ ಮೊದಲ ಬ್ಯಾಚ್. ಮೊದಲ 2 ವರ್ಷದಲ್ಲಿ 2 ವಿದ್ಯಾರ್ಥಿಗಳು ಹೋಗಿದ್ದಾರೆ. ಒಂದು ಇಲ್ಲಿರ್ತಕ್ಕಂಥ ಅಧ್ಯಕ್ಷ ವಹಿಸಿರ್ತಕ್ಕಂಥ ಸಂಕಪ್ ಮಾಸ್ಟರ್ ಅವರು, ಅವ್ರಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರ ಮಗನನ್ನ ನಮ್ಮ ಮೊದಲ ವಿದ್ಯಾರ್ಥಿಯಾಗಿ ಕಳಿಸಿದ್ದಾರೆ, ಅವ್ರಿಗೆ ಮೊದಲು ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ಅವರು 1 ವರ್ಷ ಅವ್ರ ಮಗನನ್ನ ನನ್ನ ಹತ್ರ ಬಿಟ್ಟಿದ್ರು, ನಮ್ಮದೇ ನಂಬಿ ಇಟ್ಟು. ಸೊ ಅವನು SSLCಯಲ್ಲಿ 87% ಮಾಡಿದ, ಜೊತೆಗೆ ಈಗ ಅವನು KLE ಬೆಳಗಾವಿಯಲ್ಲಿ BAMS ಡಾಕ್ಟರ್ ಆಗಿ ಡಾಕ್ಟರ್ ಕೋರ್ಸ್ ಅನ್ನ ಕಲಿತಾ ಇದ್ದಾನೆ. ಅದಕ್ಕೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೇನೆ ಅವ್ರು. ಹಾಗೆ 2ನೇ ವರ್ಷನೂ ಸಹಿತ ಸಿಂಗಲ್ ವಿದ್ಯಾರ್ಥಿ, ಅವನು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿ, ಶಿವಕುಮಾರ್ ಕುಂದ್ರಿಕಿ ಅಂತ ಹೇಳಿ. ಸೊ ಅವನ 87 ಬ್ರೇಕನ್ನ 93.91% ಮಾಡಿ ಶಿವಕುಮಾರ್ ಕುಂದ್ರಿಕಿ ಅವ್ರು ಮಾಡಿದ. ಸೊ ಅವನೀಗ ಸೆಕೆಂಡ್ PUC ಅಲ್ಲಿದ್ದಾನೆ. ಅವ್ನು ಈಗಾಗಲೇ ಸ್ಕೂಲ್ ಹೇಳ್ತಾ ಇದ್ದಾನೆ, ಪ್ರತಿ ವಿಷಯನ ಎಕ್ಸಾಮ್ ಮುಗಿದವ, 98-97 ಈ ಥರ ಆಗಿದ್ದಾವ ಅಂತ ಫೋನ್ ಮಾಡಿ ಹೇಳಿದಾನ. ಸೊ ಹಾಗಾಗಿ ಸೊ 2 ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ನನ್ನಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಸ್ಥಾನಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಖುಷಿ ನನ್ನಲ್ಲಿ ಇದ್ದು, ಅವರ ರೆಕಾರ್ಡ್ ಏನದೋ, ದಾಖಲೆಗಳು ಏನದೋ, ಅವುಗಳನ್ನ ಈ ವರ್ಷದ ವಿದ್ಯಾರ್ಥಿಗಳು ಮುರಿತಾರ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿ ಐತಿ. ಸೊ ಅದಕ್ಕೋಸ್ಕರ ಜೊತೆಗೆ ಇಲ್ಲಿ ನಾ ಬಂದ ಮಾತಾಡಲಿಕ್ಕೆ ನನ್ನ ಕಲಿಸಿರ್ತಕ್ಕಂಥ ಗುರುಗಳು ಎಂಪ್ರೆಸ್ ಸರ್ ಹಾಗೂ ವಿದ್ಯಾರ್ಥಿಗಳು ಸರ್ ಅವರು. ಸೊ ಇದೇ ಕ್ಲಾಸ್ ರೂಮ್ ಅಲ್ಲಿ ನನಗೆ 7 ವರ್ಷದಿಂದ ಅವರೇ ಹೇಳ್ಕೊಟ್ಟಿದ್ದಾರೆ, ನನ್ನ ಇಂಗ್ಲಿಷ್ ಅನ್ನ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳು ಹಾಗೆ ಗಣಿತ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳವರು. ಸೊ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸೊ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಉತ್ಸಾಹ ಇನ್ನೂ ಹಿಮ್ಮಡಿ ಆಗಲಿ. ಸೊ ನೀವು ಕಲಿತೀನಂತ ಬಂದ್ರೆ ನಿಮ್ಮಲ್ಲಿ ನಾನು ಯಾವುದೇ ಹಣದ ಹಂಗಿಲ್ಲ, ನಿಮ್ಮಲ್ಲಿ ಕಲಿತಕ್ಕಂಥ ಉತ್ಸಾಹ ಇದ್ರೆ ಸಾಕು, ಕಲೀಲಿಕ್ಕೆ ಕಲಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ನಮ್ಮ SRS ಸಂಸ್ಥೆಯ ಎಲ್ಲ ಗುರುಗಳ ಆಶೀರ್ವಾದ, ಅಲ್ಲಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪ್ರಕಾಶ್ ಹಿರೇಮಠ ಅವರು, ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹಶಿಕ್ಷಕರ ಬಳಗ, ಹಾಗೆ ಸಂಘ ಸರ್ ಅವರು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರ ಪ್ರೋತ್ಸಾಹ ಇತ್ತು, ಜೊತೆಗೆ ಗುರುಗಳ ಆಶೀರ್ವಾದ, ನನ್ನ ಸ್ನೇಹಿತರ ಬೆಂಬಲ, ಇವೆಲ್ಲ ಇತ್ತಪ್ಪ ಅಂದ್ರೆ ಸೊ ನಮ್ಮ ಜಿಲ್ಲೆಯಲ್ಲೇ ಚಳಗೇರಿಯನ್ನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಭ್ಯುದಯವನ್ನು ಸಾಧಿಸಲಿಕ್ಕೆ ನಾನು ಶ್ರಮ ಪಡ್ತೀನಿ ಅಂತ ಹೇಳ್ತಾ ನನ್ನ 2 ಭಾಷೆಗಳನ್ನು